ಬಂಡಾಯದ ಮಧ್ಯೆ ಸಂಪುಟ ವಿಸ್ತರಣೆ, ನೂತನ 8 ಸಚಿವರಿಂದ ಪ್ರಮಾಣ ವಚನ. ಆಪರೇಷನ್ ಕಮಲಕ್ಕೆ ಸಾಥ್ ಕೊಡ್ತಾರಾ ಅತೃಪ್ತರು? ಭಾರಿ ಹಗ್ಗ ಜಗ್ಗಾಟ, ಕಿತ್ತಾಟ, ಒಳಬೇಗುದಿ ನಡುವೆ ಸಂಪುಟ ಪುನರ್ರಚನೆ ಆಗಿದೆ. ಅತೃಪ್ತರ ಲೀಡರ್ ಅಂತಾನೆ ಕರೀತಿದ್ದ ಪೌರಾಡಳಿತ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಅರಣ್ಯ ಸಚಿವ ಆರ್ ಶಂಕರ್ ಅವರನ್ನ ಕೈಬಿಟ್ಟು ಒಟ್ಟು 8 ಮಂದಿಯನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಎಂಬಿ ಪಾಟೀಲ್, ಆರ್ಬಿ ತಿಮ್ಮಾಪುರ್, ಸತೀಶ್ ಜಾರಕಿಹೊಳಿ, ಸಿಎಸ್ ಶಿವಳ್ಳಿ, ಪಿಟಿ ಪರಮೇಶ್ವರ್ ನಾಯ್ಕ್, ಈ ತುಕಾರಾಂ, ರಾಹಿಂ ಖಾನ್ ಹಾಗೂ ಎಂಟಿವಿ ನಾಗರಾಜ್ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಯಾರ್ಯಾರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ, ಅವರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಎಂಬಿ ಪಾಟೀಲ್ ಸೇರ್ಪಡೆ ಆಗಿದ್ದಾರೆ. ಮಾಜಿ ಜಲಸಂಪನ್ಮೂಲ ಸಚಿವರು ಕೂಡ ಹೌದು. ಬಬಲೇಶ್ವರ ಕ್ಷೇತ್ರದ ಶಾಸಕರು ಲಿಂಗಾಯತ ಸಮುದಾಯಕ್ಕೆ ಸೇರಿರೋದು, ಕೂಡು ಒಕ್ಕಲಿಗ ಕೂಡ ಹೌದು. ಬಿಇ ಪದವಿಯನ್ನ ಪಡ್ಕೊಂಡಿರುವಂತಹ ಎಂಬಿ ಪಾಟೀಲ್ 5 ಬಾರಿ ಶಾಸಕರಾಗಿದ್ದು ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು ಎಂಬಿ ಪಾಟೀಲ್. ಸಿದ್ದರಾಮಯ್ಯ ಅವರ ಆಪ್ತ, ಹಾಗೆಯೇ ಹೈಕಮಾಂಡ್ನಲ್ಲಿ ಕೂಡ ತನ್ನ ಪ್ರಭಾವವನ್ನ ಇಟ್ಟುಕೊಂಡವರು. ಇನ್ನು ಮತ್ತೊಬ್ಬ ಶಾಸಕರು ಆರ್ಬಿ ತಿಮ್ಮಾಪುರ್, ಪರಿಷತ್ ಸದಸ್ಯ ಕೂಡ ಹೌದು. ಬಿಎ ಎಲ್ಎಲ್ಬಿಯನ್ನ ಮಾಡಿಕೊಂಡಿರುವಂತಹ ಆರ್ಬಿ ತಿಮ್ಮಾಪುರ ಅವರು ದಲಿತ ಸಮುದಾಯಕ್ಕೆ ಸೇರಿದವರು. 1989 ಮತ್ತು 1999 ಮುಧೋಳ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಎಸ್ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವ ಹೆಗ್ಗಳಿಕೆ ಕೂಡ ಇದೆ. 2 ಬಾರಿ ಎಂಎಲ್ಎ ಆಗಿದ್ದಾರೆ, ಆದರೆ 4 ಬಾರಿ ಸೋಲನ್ನು ಕೂಡ ಅನುಭವಿಸಿದ್ದಾರೆ. ಇನ್ನು 2016 ಎಂಎಲ್ಸಿ ಆಗ್ತಾರೆ, ರಾಜಕೀಯ ಮರುಜನ್ಮವನ್ನು ಕೂಡ ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅಬಕಾರಿ ಖಾತೆಯನ್ನು ಕೂಡ ನಿರ್ವಹಿಸಿದ್ದಾರೆ. ಕಳೆದ ಅಸೆಂಬ್ಲಿ ಚುನಾವಣೆಗೆ ಟಿಕೆಟ್ ವಂಚಿತರಾಗಿ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅವರ ಗೆಲುವಿಗೆ ಶ್ರಮವನ್ನು ವಹಿಸಿದ್ದು ಇದೇ ಆರ್ಬಿ ತಿಮ್ಮಾಪುರ. ಸಿದ್ದರಾಮಯ್ಯ ಅವರ ಆಪ್ತರು ಹೈಕಮಾಂಡ್ನಲ್ಲೂ ಪ್ರಭಾವಿ ನಾಯಕ. ಇನ್ನು ಮತ್ತೊಬ್ಬ ಶಾಸಕರು ಸತೀಶ್ ಜಾರಕಿಹೊಳಿ, ಯಮಕನ ಮರಡಿಯ ಶಾಸಕರು ಇವರು. ಬಿಎ ಪದವಿಯನ್ನ ಪಡ್ಕೊಂಡಂತಹ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಪ್ರಭಾವಿ ನಾಯಕ ವಾಲ್ಮೀಕಿ ಸಮುದಾಯದಲ್ಲಿ. ಇನ್ನು ಉತ್ತರ ಕರ್ನಾಟಕದ ಪ್ರಮುಖ ನಾಯಕರು ಕೂಡ ಹೌದು. 2 ಬಾರಿ ಶಾಸಕರಾಗಿ, 2 ಬಾರಿ ಎಂಎಲ್ಸಿ ಆಗಿ ಈಗಾಗಲೇ ಆಯ್ಕೆಯಾಗಿರುವಂತಹ ಸತೀಶ್ ಜಾರಕಿಹೊಳಿ, ಸತೀಶ್ ಶುಗರ್ಸ್, ಬೆಳಗಾವಿ ಶುಗರ್ಸ್ ನ ಮಾಲೀಕರು ಕೂಡ ಹೌದು. ಧರಂ ಸಿಂಗ್, ಹಾಗೆಯೇ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಹೆಗ್ಗಳಿಕೆ ಇದೆ. ಸಿದ್ದರಾಮಯ್ಯ ಅವರ ಆಪ್ತರು ಅಷ್ಟೇ ಮುನಿಸು ಕೂಡ ಇದೆ ಅವರ ಮೇಲೆ. ಇನ್ನು ಸಿಎಸ್ ಶಿವಳ್ಳಿ, ಕುಂದಗೋಳ ಶಾಸಕರು, ಕುರುಬ ಸಮುದಾಯಕ್ಕೆ ಸೇರಿರುವಂತಹ ಸಿಎಸ್ ಶಿವಳ್ಳಿ ಬಿಎ ಪದವಿಯನ್ನು ಪಡ್ಕೊಂಡಿದ್ದಾರೆ. 1999 ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ 3 ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ ಸೋಲನ್ನು ಅನುಭವಿಸಿದ್ದಾರೆ. ರೈತ ಹಾಗೆಯೇ ಮಹದಾಯಿ ಹೋರಾಟಗಾರರು ಕೂಡ ಹೌದು. ಇನ್ನು ಪಿಟಿ ಪರಮೇಶ್ವರ ನಾಯ್ಕ, ಹೂವಿನ ಹಡಗಲಿಯ ಶಾಸಕರು, ವಿದ್ಯಾರ್ಹತೆ ಪಿಯುಸಿಯನ್ನ ಪಡ್ಕೊಂಡಿದ್ದು ಲಂಬಾಣಿ ಸಮುದಾಯಕ್ಕೆ ಸೇರಿದವರು. ಗ್ರಾಮ ಪಂಚಾಯತ್ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ, 4 ಬಾರಿ ಶಾಸಕರಾಗಿ ಹರಪನಹಳ್ಳಿಯಲ್ಲಿ 2 ಬಾರಿ ಗೆಲುವನ್ನ ಪಡ್ಕೊಂಡು, ಹಡಗಲಿಯಲ್ಲಿ 2 ಬಾರಿ ಗೆಲುವನ್ನ ಪಡ್ಕೊಂಡು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಕೂಡ ಕೆಲಸವನ್ನ ನಿರ್ವಹಿಸಿದ್ರು. ಆದರೆ ಆ ಸಂದರ್ಭದಲ್ಲಿ ಡಿವೈಎಸ್ಪಿ ಅನುಪಮ ಶೆಣೈ ಅವರ ಜೊತೆ ವಿವಾದವನ್ನ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಪುನಾರಚನೆಯ ವೇಳೆ ಸಚಿವ ಸ್ಥಾನದಿಂದ ಕೂಡ ಅವರನ್ನ ಕೈಬಿಡಲಾಗಿತ್ತು. ಈಗ ಮತ್ತೆ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಪಿಟಿ ಪರಮೇಶ್ವರ್ ನಾಯ್ಕ್ ಅವರು. ಇನ್ನು ಈ ತುಕಾರಾಂ ಅವರು ಸಂಡೂರು ಕ್ಷೇತ್ರದ ಒಂದು ಎಸ್ಟಿ ಸಮುದಾಯಕ್ಕೆ ಸೇರಿದ ಅವರು ಕೂಡ ಹೌದು. ಸಂಡೂರು ಕ್ಷೇತ್ರದ ಎಸ್ಟಿ ಜನಾಂಗ, ಎಸ್ಟಿಯ ಈ ಒಂದು ವಿಭಾಗದಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ ಶಾಸಕರಾಗಿ. ಅಲ್ಲಿ ವಾಲ್ಮೀಕಿ ನಾಯಕ ಎಂಕಾಂ ಪದವಿಯನ್ನು ಪಡ್ಕೊಂಡು ಮಾಜಿ ಸಚಿವ ಸಂತೋಷ್ ಲಾಡ್ ಅವರ ಶಿಷ್ಯ ಕೂಡ ಹೌದು. 2000 ಇಸವಿಯಲ್ಲಿ ಜೆಡಿಎಸ್ ಮೂಲಕ ರಾಜಕೀಯ ಆರಂಭವನ್ನು ಪಡ್ಕೊಂಡು 2008 ಸಂಡೂರಿನಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರುವಂತಹ ಹೆಗ್ಗಳಿಕೆ ಇದೆ. ಜೊತೆಗೆ ರೆಡ್ಡಿಗಳ ಪ್ರಾಬಲ್ಯದ ನಡುವೆಯೂ ಕೂಡ ಇವರು ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದು ಇವರಿಗಿರುವಂತಹ ಪ್ಲಸ್ ಪಾಯಿಂಟ್. ಇನ್ನು ರಹೀಂ ಖಾನ್ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು, ಉತ್ತರ ಕರ್ನಾಟಕದ ಏಕೈಕ ಮುಸ್ಲಿಂ ಶಾಸಕರೂ ಕೂಡ ಹೌದು. 3 ಬಾರಿ ಶಾಸಕರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರಿಗೆ ಆಪ್ತರು ಕೂಡ ಹೌದು. ಮ್ಯಾಪ್ ಮೂಲಕ ಈಗ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಅನ್ನುವಂತಹ ಮಾತು ಕೂಡ ಇವರಿಗೆ ಕೇಳಿ ಬರ್ತಾ ಇದೆ. ಎಂಟಿಬಿ ನಾಗರಾಜ್ ಹೊಸಕೋಟೆಯ ಶಾಸಕರು, ಕುರುಬ ಸಮುದಾಯಕ್ಕೆ ಸೇರಿರುವಂತಹ ಎಂಟಿಬಿ ನಾಗರಾಜ್ 3 ಬಾರಿ ಶಾಸಕರಾಗಿದ್ದು ಕಾಂಗ್ರೆಸ್ನ ಶ್ರೀಮಂತ ನಾಯಕ ಅನ್ನುವಂತಹ ಮಾತು ಕೂಡ ಇವರಿಗೆ ಇದೆ. ಜೊತೆಗೆ ಸಿದ್ದರಾಮಯ್ಯ ಆಪ್ತರು ಕೂಡ ಹೌದು. ಇನ್ನು ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಎಲ್ಲಾ ನೂತನ ಸಚಿವರ ಕುಟುಂಬಸ್ಥರು ಕೂಡ ಬಂದಿದ್ರು. ಮೊದಲು ಎಂಬಿ ಪಾಟೀಲ್ ಅವರ ಕುಟುಂಬದ ಸಂತಸ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ, ಬನ್ನಿ.
ಅವರು ಕಳೆದ ಬಾರಿ ನೀರಾವರಿ ಮಂತ್ರಿಗಳಾದಾಗ್ಲೂ 5 ವರ್ಷ ಸತತವಾಗಿ ನಮ್ಮ ಜಿಲ್ಲೆ ನೀರಾವರಿ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೀರಿ. ಅದರ ತಕ್ಕಂತೆ ಈ ಸಲ ಅವರಿಗೆ ಬರ್ತಕ್ಕಂಥ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾರೆ. ಪಕ್ಷದ ಹಿರಿಯರು ವರಿಷ್ಠರು ಏನೇನೇ ಕೊಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಯಾವುದೇ ಇದನ್ನು ಕೊಟ್ಟರು ತಂದೆಯವರು ನಿಷ್ಠೆಯಿಂದ ಮಾಡ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಇದೆ. ಇನ್ನು ಈ ತುಕಾರಾಮ ಅವರ ಕುಟುಂಬ ಕೂಡ ಅಲ್ಲಿಗೆ ಆಗಮಿಸಿತ್ತು. ಅವರ ಕುಟುಂಬಸ್ಥರು ಹೇಳಿದ್ದೇನು ನೋಡೋಣ. ಸುಮಾರು ದೇವರುಗಳಿಗೆ ಹರಕೆ ಹೊತ್ತೀನಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಇರುತ್ತೆ. ನಾನು ಸುಮಾರು ದೇವರುಗಳಿಗೆ ಹರಕೆ ಹೊತ್ತಿದ್ದೆ, ಅದು ಇವತ್ತು ಫಲ ಕೊಡ್ತು. ಎಲ್ಲ ದೇವರುಗಳ ಆಶೀರ್ವಾದದಿಂದ ಇವತ್ತು ನಾವು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಬಂದು ಇವತ್ತು ರಾಜಭವನದವರೆಗೆ ಬಂದ್ವಿ ಅಂದರೆ ಇದು ಸಾಮಾನ್ಯವಾದ ಮಾತಲ್ಲ. ತುಂಬ ಖುಷಿ ಆಗ್ತಿದೆ. ನಮ್ಮಪ್ಪ ಅವರು ಕ್ಯಾಬಿನೆಟಲ್ಲಿ ಇದರಾಗಿರೋದ್ರಿಂದ ನಮ್ಗೆ ತುಂಬ ಖುಷಿ ಆಗ್ತಿದೆ. ಇನ್ನು ಈಗಾಗಲೇ ಪರಮೇಶ್ವರ್ ನಾಯ್ಕ ಅವರ ಕುಟುಂಬದವರು ಕೂಡ ಮಾತನಾಡಿದ್ದಾರೆ. ಅವರ ನುಡಿಗಳೇನು ನೋಡೋಣ. ಖುಷಿ ಆಗ್ತಾ ಇದೆ, ಜನಕ್ಕೆ ಒಳ್ಳೇದಾಗಿ ಮಾಡ್ತಾರೆ, ಕೆಲಸ ಮಾಡಿ ಕೊಡ್ತಾರೆ ಅವ್ರಿಗೆ. ನಮ್ಮ ತಾಲೂಕಿಗೆ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ಎಲ್ಲ ನಮ್ಮ ಜನತೆಗೆ ಇದೊಂದು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಿ ಹೇಳ್ತೇನೆ. ಇನ್ನು ಪ್ರಮಾಣ ವಚನದ ಬಳಿಕ ನೂತನ ಸಚಿವರಾದ ಸತೀಶ್ ಜಾರಕಿಹೊಳಿ, ಎಂಟಿಬಿ ನಾಗರಾಜ್ ಹಾಗೂ ರಹೀಂ ಖಾನ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ರು. ಸಂಪುಟದಿಂದ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಡೋದಕ್ಕೆ ಏನ್ ಕಾರಣ ಅಂತ ಎಲ್ರಿಗೂ ಗೊತ್ತು ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ನಿಮಗೆ ಗೊತ್ತದ, ಎಲ್ಲರಿಗೂ ಬಹಿರಂಗವಾಗಿರುತ್ತೆ, ಅದರಲ್ಲೇನೆ ಹೇಳಬೇಕಾದಿಲ್ಲ. ಅದು ಈಗಾಗಲೇ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಯಾಕಣ ಅವ್ರನ್ನ ಡ್ರಾಪ್ ಮಾಡಿದೀವಿ ಅಂತ. ಸೊ ಇದು ಪಕ್ಷದ ನಿರ್ಧಾರ, ಅಧ್ಯಕ್ಷ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಹೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ನಾನು ಆ ರೀತಿ ಯಾವುದೇ ಕಾರಣಕ್ಕೂ ಬ್ಲಾಕ್ ಮೇಲ್ ಮಾಡಲಿಲ್ಲ. ಆದರೆ ನನಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ, ಅನ್ಯಾಯನ್ನು ಸರಿಸ್ಕೊಡಿಸ್ಬೇಕು ಅಂತೇಳಿ ನಾನು ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ಒತ್ತಾಯ ಮಾಡಿದೆ ಅಷ್ಟೇ. ನಾರ್ತ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕನಲ್ಲಿ ಮೈನಾರಿಟೀಸ್ ಯಾರಿಗೂ ಕೊಟ್ಟಿಲ್ಲ ಅಂತ ಅದ್ರ ಮ್ಯಾಪ್ ನೋಡಿದ ಮೇಲೆ ಅವರಿಗೆ ಸ್ವಲ್ಪ ಇನ್ನೂ ಇಂಪ್ರೆಷನ್ ಆಗಿದೆ, ಅದರಿಂದ ಅವರಿಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಸರ್. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ರಮೇಶ್ ಜಾರಕಿಹೊಳಿ ಕೈಬಿಡೋದಕ್ಕೆ ನಾನ್ ಕಾರಣ ಅಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟರು. ರಮೇಶ್ ಜಾರಕಿಹೊಳಿ ಸಂಪುಟದಿಂದ ಕೈಬಿಡಲು ಯಾರು ಕಾರಣ? ಡಿಕೆ ಶಿವಕುಮಾರ್, ನಾನೇನ್ ಹೈಕಮಾಂಡ, ನನಗೂ ಅದಕ್ಕೂ ಏನ್ ಸಂಬಂಧ ಇದೆ? ರಮೇಶ್ ಜಾರಕಿಹೊಳಿ ಸಂಪುಟದಿಂದ ಕೈಬಿಡಲು ಯಾರು ಕಾರಣ? ಡಿಕೆ ಶಿವಕುಮಾರ್, ನಾನೇನ್ ಹೈಕಮಾಂಡ, ನನಗೂ ಅದಕ್ಕೂ ಏನ್ ಸಂಬಂಧ ಇದೆ? ಇನ್ನು ಸಂಪುಟ ಪುನರ್ರಚನೆ ಜೊತೆಗೆ 19 ಮಂದಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಬಂಡಾಯ ಏಳುವ ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ಟು ಸಮಾಧಾನ ಮಾಡಲಾಗಿದೆ. ಹಾಗಾದ್ರೆ ಯಾರ್ಯಾರಿಗೆ ನಿಗಮ ಮಂಡಳಿಯ ಸ್ಥಾನ ಸಿಕ್ಕಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ಗೆ ಕರ್ನಾಟಕ ಭೂಸೇನಾ ನಿಗಮ, ಹನೂರು ಶಾಸಕ ಆರ್ ನರೇಂದ್ರಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ನಿಗಮ, ಬಸವಕಲ್ಯಾಣ ಶಾಸಕ ಬಿ ನಾರಾಯಣರಾವ್ಗೆ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ, ದೊಡ್ಡಬಳ್ಳಾಪುರ ಶಾಸಕ ಟಿ ವೆಂಕಟರಮಣಯ್ಯ ಅವರಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ, ಡಾ ಉಮೇಶ್ ಜಿ ಜಾಧವ್ಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ, ಇಂಡಿ ಶಾಸಕ ಯಶವಂತರಾಯ್ಗೌಡ ವಿ ಪಾಟೀಲ್ ಅವರಿಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಇನ್ನು ವೆಂಕಟರಮಣಯ್ಯ ಅವರಿಗೆ ರಸ್ತೆ ಅಭಿವೃದ್ಧಿ ನಿಗಮ, ಉಮೇಶ್ ಜಾಧವ್ ಅವರಿಗೆ ರಾಜ್ಯ ಉಗ್ರಾಣ ನಿಗಮ, ಯಶವಂತರಾಯ್ಗೌಡ ಅವರಿಗೆ ಒಳಚರಂಡಿ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೂಡ ನೀಡಲಾಗಿದೆ. ಇನ್ನು ಮುಳಬಾಗಿಲು ಶಾಸಕ ನಾಗೇಶ್ಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯನ್ನ ನೀಡಲಾಗಿದೆ. ಹಾಗೆಯೇ ಕೆಆರ್ಪುರಂ ಶಾಸಕ ಬಿಎ ಬಸವರಾಜುಗೆ ಸಾಬೂನು ಮತ್ತು ಮಾರ್ಜಕ ನಿಯಮಿತ, ಹಾಗೆಯೇ ಆನೇಕಲ್ ಶಾಸಕ ಬಿ ಶಿವಣ್ಣಗೆ ಕಿಯೋನಿಕ್ಸ್, ಇನ್ನು ಆರ್ಆರ್ ನಗರ ಶಾಸಕ ಮುನಿರತ್ನ ಅವರಿಗೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಲಿಟ್ಕರ್, ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಬಿಡಿಎ ಅಧ್ಯಕ್ಷರಾಗಿ, ಹೆಬ್ಬಾಳ ಶಾಸಕ ಭೈರತಿ ಸುರೇಶ್ ಕೆಎಸ್ ಎಸ್ಐಡಿಸಿ ಅಧ್ಯಕ್ಷರಾಗಿ, ಚಿಕ್ಕಬಳ್ಳಾಪುರ ಶಾಸಕ ಕೆ ಸುಧಾಕರ್ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ, ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಅವರು ಬಿಎಂಆರ್ಟಿಸಿಯ ಅಧ್ಯಕ್ಷರಾಗಿ ಕೂಡ ನೇಮಕವಾಗಿದ್ದಾರೆ. ಇನ್ನು ಸಂಸದೀಯ ಕಾರ್ಯದರ್ಶಿಗಳಾಗಿ 9 ಮಂದಿಯನ್ನು ನೇಮಿಸಲಾಗಿದೆ. ಅಬ್ದುಲ್ ಜಬ್ಬಾರ್, ಅಂಜಲಿ ನಿಂಬಾಳ್ಕರ್, ಐವಾನ್ ಡಿಸೋಜಾ, ಮಾಂತೇಶ್ ಕೌಜಲಗಿ, ರೂಪಾ ಶಶಿಧರ್, ಕೆ ಗೋವಿಂದರಾಜು, ರಾಘವೇಂದ್ರ ಕೆ ಹಿಟ್ನಾಳ್, ಎಂಎ ಗೋಪಾಲಸ್ವಾಮಿ, ದುರ್ಗಪ್ಪ ಹುಲಗೇರಿ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಶರಣಬಸಪ್ಪ ದರ್ಶನಾಪುರ್ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಡಾ ಅಜಯ್ ಸಿಂಗ್ ನೇಮಕವಾಗಿದ್ದಾರೆ.
ಸಚಿವ ಸ್ಥಾನ ವಂಚಿತ ಶಾಸಕರು ಕಾಂಗ್ರೆಸ್ ನಾಯಕರ ಮೇಲೆ ಗರಂ ಆಗಿದ್ದಾರೆ. ಇದೀ ದಿನ ಶಾಸಕರ ಬೆಂಬಲಿಗರು ಪ್ರತಿಭಟನೆ ಮಾಡಿ ಹೈಕಮಾಂಡ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಕೆಲ ಬೆಂಬಲಿಗರು ಆತ್ಮಹತ್ಯೆ ಯತ್ನ ಮಾಡಿದ್ದಾರೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಟೀಂ ಮುಂದೆ ಏನ್ ಮಾಡುತ್ತೆ ಅನ್ನೋ ಟೆನ್ಷನ್ ಹಾಗೇ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಕುರ್ಚಿ ಮಿಸ್. ಶಾಸಕರ ಬೆಂಬಲಿಗರಿಂದ ಭುಗಿಲೆದ್ದ ಆಕ್ರೋಶ. ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸ್ಥಾನ ಮಿಸ್ ಆಗಿರೋದು ಭಾರಿ ಗಲಾಟೆ, ರಂಪಾಟ, ರಾದ್ಧಾಂತ, ಕೊನೆಗೆ ಆತ್ಮಹತ್ಯೆಗೂ ಕಾರಣವಾಗಿದೆ. ರಮೇಶ್ ಜಾರಕಿಹೊಳಿ ಬದಲಿಗೆ ಸಹೋದರ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು, ಕಾರ್ಯಕರ್ತರು ಬೆಳಗಾವಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮನೆಯಿಂದ ಹೊರಬಂದಿಲ್ಲ ರಮೇಶ್. ಆದರೆ ರಮೇಶ್ ಜಾರಕಿಹೊಳಿ ಮಾತ್ರ ಮನೆಯಿಂದ ಆಚೆ ಬಂದಿಲ್ಲ. ಮುಂದೆ ಏನ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲೇ ಮನೆಯಲ್ಲೇ ಕಾಲ ಕಳೆದಿದ್ದಾರೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಇಷ್ಟು ಬೇಗ ಸಂಪುಟದಿಂದ ಕೈ ಬಿಡಬಾರ್ದಿತ್ತು ಅಂತ ಹೇಳಿದ್ದಾರೆ. ಎಲ್ಲೋ ಏನೋ ನಾನು ಪರ್ಸನಲ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿಯನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನಗೆ ಬೇರೆಯವರಾಗಿದ್ದಕ್ಕೆ ಸಂತೋಷ, ಬಟ್ ರಮೇಶ್ ಜಾರಕಿಹೊಳಿ ಅವರು ಕಳ್ಕೊಂಡಿದ್ದಕ್ಕೆ ನನಗೆ ಭಾಳಷ್ಟು ಕೆಟ್ಟ ಅನಿಸಿದೆ, ದುಃಖ ಆಗಿದೆ. ಆಗ್ಬಾರ್ದು ಅವ್ರನ್ನ ಇಷ್ಟು ಬೇಗ ತೆಗಿಬಾರ್ದಾಗಿತ್ತು. ನನಗೆ ವೈಯಕ್ತಿಕವಾಗಿ ಭಾಳ ನಾಗೇಂದ್ರ ಭೀಮಾನಾಯಕ್ ಗರಂ. ರಮೇಶ್ ಜಾರಕಿಹೊಳಿಯನ್ನ ಕೈಬಿಟ್ಟಿದ್ದಕ್ಕೆ ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರಗೂ ಶಾಕ್ ಆಗಿದೆ. ಸಚಿವ ಸ್ಥಾನ ಸಿಗದ ಕಾರಣ ನಾಗೇಂದ್ರ ಅಭಿಮಾನಿಗಳು ಬಳ್ಳಾರಿಯಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ದು ಪಕ್ಷದ ವಿರುದ್ಧ ಕೂಗಾಡಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಏನ್ ಮಾಡಿದಾರ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನಾವು ಅವ್ರನ್ನ ನಂಬ್ಕೊಂಡಿದ್ದವ್ರು. ಅವರೇ ನನ್ನ ಪಾರ್ಟಿ ಕರ್ಕೊಂಡ್ ಬಂದಿದ್ದು, ನಾನು ಇಂಡಿಪೆಂಡೆಂಟ್ ಆಗಿದ್ರೆ ಕೂಡ ಮತ್ತೆ ಅವರೇ ಈಗ ನಡೆದಿರೋದ್ ಬಿಟ್ಟಂಗ ಆಗಿದೆ ಅಂತೇಳಿ ಅನ್ಸ್ತಾ ಇದೆ ನನ್ಗೆ. ವೈಯಕ್ತಿಕವಾಗಿ ದೊಡ್ಡ ನೋವಾಗಿದೆ ನಿಮಗೆ? ಹೌದು ಸರ್, ಹೌದು ಸರ್. ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಗರಿ ಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯಕ್ ಗರಂ ಆಗಿದ್ದಾರೆ. ಪರಮೇಶ್ವರ್ ನಾಯಕ್ಗೆ ಸ್ಥಾನ ನೀಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರೊಚ್ಚಿಗೆದ್ರು ಬಿಸಿ ಪಾಟೀಲ್ ಬೆಂಬಲಿಗರು. ಸಿದ್ದರಾಮಯ್ಯ ವಿರುದ್ಧ ಕೌರವನ ಕೋಪ. ಶಾಸಕ ಬಿಸಿ ಪಾಟೀಲ್ಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ರೊಚ್ಚಿಗೆದ್ದ ಅಭಿಮಾನಿಗಳು ಹಿರೇಕೆರೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಭಿಮಾನಿಯೊಬ್ಬ ಬಿಸಿ ಪಾಟೀಲ್ ಮನೆ ಎದುರೆ ನೀರಿನ ಟ್ಯಾಂಕ್ ಏರಿ ಅಲ್ಲಿಂದ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮುಂದಾಗಿದ್ದ. ಆಗ ಪೊಲೀಸರು ಈತನನ್ನ ಕೆಳಗಿಳಿಸಿದ್ರು. ಇನ್ನು ಅಪ್ಪನಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಟ್ವೀಟ್ ಮಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಭಾರಿ ಬೇಜಾರಾಗಿರೋ ಬಿಸಿ ಪಾಟೀಲ್, ನಾನು ಸಿದ್ದರಾಮಯ್ಯರನ್ನ ನಂಬಿದ್ದೆ, ಆದ್ರೆ ನನ್ನನ್ನ ಕೈ ಬಿಟ್ಟಿದ್ದಾರೆ, ನನ್ನ ಮುಂದಿನ ನಡೆಯನ್ನ ಕಾದು ನೋಡಿ ಅಂತ ಶಾಕ್ ಕೊಟ್ಟಿದ್ದಾರೆ. ಖಂಡಿತ ಭರವಸೆ ಇತ್ತು ಈ ಸರಿ ಹಾಗೆ ಆಗುತ್ತೆ ಅಂತೇಳಿ, ಪ್ರಾಂತ್ಯವಾರು ಜಾತಿವಾರು ಕೊಡ್ತಾರೆ ಅಂತ. ಮತ್ತು ನಮ್ಮ ತಾಲೂಕಿಗೆ, ಹಿರೇಕೆರೆ ತಾಲೂಕಿಗೆ ಕಳೆದ 38 ವರ್ಷಗಳಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದರೆ ಹಿರೇಕೆರೆ ತಾಲೂಕಿಗೆ ಒಂಥರ ಮಲ್ತಾಯಿ ಧೋರಣೆ ಯಾವತ್ತೂ ಕೂಡ ನಡ್ಕೊಂಡು ಬಂದಿದೆ, ಇವತ್ತು ಕೂಡ ಆಗಿದೆ. ಇನ್ನು ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮಗಳು ಸೌಮ್ಯಾರೆಡ್ಡಿ ಸಿಡಿದೆದ್ದಿದ್ದಾರೆ. ನನಗೆ ಯಾವದ್ದೆಯೂ ಬೇಡ ಅಂದಿದ್ದಾರೆ. ಕೆಲವು ಅಭಿಮಾನಿಗಳು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಪಕ್ಷ ಕಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಹೀಗಾಯಿತು ಅಂದರೆ ಇಟ್ ಈಸ್ ವೆರಿ ಶಾಕಿಂಗ್. ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋ ಗುರುತಿಸ್ತಾರೆ ಅಂತ ನಾನು ನಂಬಿದ್ದೆ, ಬಟ್ ಬಿಟ್ಟಿರೋದು ಆಶ್ಚರ್ಯ ಆಗ್ತದೆ. ಬಹಳ ನೋವಿನ ಸಂಗತಿ, ಯಾಕೆ ಹೀಗಾಗಿದೆಯೋ ನನಗೂ ಗೊತ್ತಾಗ್ತಿಲ್ಲ. ಇನ್ನು ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ಗೆ ಸಚಿವ ಸ್ಥಾನ ಸಿಗದ ಕಾರಣ ಅಭಿಮಾನಿಗಳು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಮಾಜಿ ಸಿಎಂ ಧರಂಸಿಂಗ್ ಪುತ್ರ ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಜೇವರ್ಗಿ ತಾಲೂಕಿನ ಚಿಗರಳ್ಳಿ ಕ್ರಾಸ್ನ ಬಳಿ ಅಭಿಮಾನಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೆಲವು ಬೆಂಬಲಿಗರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಚಳ್ಳಕೆರೆ ಶಾಸಕ ರಘುಮೂರ್ತಿ ಕೂಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದು, ನನಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಬೇಡ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲ ನನ್ನ ಬದಲು ಬೇರೆ ಯಾರನ್ನಾಗಿದ್ರೆ ಮಂತ್ರಿ ಸ್ಥಾನ ಸಿಕ್ತಿತ್ತು ನಮ್ಮ ಜಿಲ್ಲೆಗೆ.
ಅದೇ ದುರಾದೃಷ್ಟಿನಿ. ಅದ್ ಯಾವಾಗನ್ನ ಕೊಡ್ಲಿ ಅಥವಾ ಬಿಡ್ಲಿ, ನಾವೇನ್ ನಿಗಮ ಮಂಡಳಿಗಿನ್ನ ಜಸ್ಟ್ ನಾವು ಇವಾಗ ಸದ್ಯ ನನಗೇನು ಅದ್ ಅನಿಸ್ತದೆ ಬ್ಯಾಡ ಅಂತ ಅನ್ಸಿದೆ ನನಗೂ. ಆಮೇಲೆ ನನ್ ಮಂತ್ರಿ ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗಂತದ್ದು ಮಾಡಂತದ್ದು ಆ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಇನ್ನು ಶಾಸಕ ಹ್ಯಾರಿಸ್ ಕೂಡ ಬೇಸರ ವ್ಯಕ್ತಪಡಿಸಿದ್ದು, ನನಗೆ ಯಾವ ನಿಗಮ ಮಂಡಳಿ ಹುದ್ದೆಯೂ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ಅತೃಪ್ತರು ಬೆಂಕಿ ಕೆಂಡದಂತಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಮೈತ್ರಿ ಸರ್ಕಾರದಲ್ಲಿ ಅಸಮಾಧಾನವನ್ನ ಚೆನ್ನಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಹೀಗಾಗಿ ದೋಸ್ತಿ ಸರ್ಕಾರಕ್ಕೆ ಆಪರೇಷನ್ ಕಮಲದ ಭೀತಿ ಶುರುವಾಗಿದೆ. ದೋಸ್ತಿ ಸರ್ಕಾರಕ್ಕೆ ಆಪರೇಷನ್ ಭೀತಿ. ಬಂಡಾಯ ವೇಳ್ತಾರ ಅತೃಪ್ತ ಶಾಸಕರು. ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯಾಗಿದೆ. ಕಾಂಗ್ರೆಸ್ ಒಳಗಿನ ಬೇಗುದಿ ಕಡಿಮೆ ಮಾಡಲು 8 ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಆದರೆ ರಮೇಶ್ ಜಾರಕಿಹೊಳಿ, ಶಂಕರ್ ಅವರನ್ನ ಸಂಪುಟದಿಂದ ಕೈಬಿಟ್ಟಿರೋದು ಬಿಜೆಪಿಗೆ ಲಾಭವಾಗುವ ಸಾಧ್ಯತೆಗಳಿವೆ. ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರ ಔತಣಕೂಟದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದ ರಮೇಶ್ಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ನೀಡಿದೆ. ಇದು ಬಂಡಾಯದ ಬಾವುಟ ಮತ್ತಷ್ಟು ಎತ್ತರಕ್ಕೆ ಹಾರುವ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಬಂಡಾಯವೆದ್ದಿರುವ ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಬಿಸಿ ಪಾಟೀಲ್, ಸಂಗಮೇಶ್ವರ್ ಸೇರಿದಂತೆ 10 ಹೆಚ್ಚು ಶಾಸಕರು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಂಪರ್ಕ ಹೊಂದಿದ್ದಾರೆ. ಇದರ ಜೊತೆಗೆ ನಿಗಮ ಮಂಡಳಿ ಸ್ಥಾನ ಸಿಕ್ಕಿರುವ ಶಾಸಕರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಕೂಡ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇದೆಲ್ಲದರ ಲಾಭ ಪಡೆದು ಬಿಜೆಪಿ ಆಪರೇಷನ್ ಮಾಡಲು ಸೂಕ್ತ ಮುಹೂರ್ತಕ್ಕಾಗಿ ಕಾಯ್ತಾ ಇದೆ. ಈ ಮಧ್ಯೆ ರಮೇಶ್ ಜಾರಕಿಹೊಳಿ ಟೀಂ ನಾಳೆ ಸಿದ್ದರಾಮಯ್ಯ ಭೇಟಿ ಮಾಡಿ ಮುಂದಿನ ನಿರ್ಧಾರ ಪ್ರಕಟಿಸಲಿದೆ. ಅವರ ಜೊತೆಗೆ ಇತರ ಅತೃಪ್ತ ಶಾಸಕರು ಕೂಡ ಜೊತೆಯಾಗಲಿದ್ದಾರೆ. ಈ ಬಾರಿ ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕೈಪಾಳೆಯದ ಶಾಸಕರೇ ಮುಂದೆ ನಿಂತು ಆಪರೇಷನ್ ಕಮಲಕ್ಕೆ ಸಹಾಯ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ನಾಯಕರು ಈ ಎಲ್ಲ ಬೆಳವಣಿಗೆಗಳನ್ನು ಕಾದು ನೋಡಲಿದ್ದಾರೆ. ಅದನ್ನೇ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಸೊ ಸಂಪುಟ ವಿಸ್ತರಣೆ ಆದಮೇಲೆ ಬಹುಶಃ ಕಾಂಗ್ರೆಸ್ನಲ್ಲಿ ಈಗಾಗಲೇ ಟಿವಿನಲ್ಲಿ ಬರ್ತಿರೋದ್ರ ಪ್ರಕಾರ ಭಿನ್ನಮತ ಬುಗ್ಲೇಳುತ್ತೆ ಅನ್ನೋಂಥದ್ದು ಎಲ್ಲರೂ ನಿರೀಕ್ಷೆ ಮಾಡ್ತಿರುವಂಥದ್ದು. ಅಪೇಕ್ಷಿತರು ಬಹಳ ಜನ ಇದ್ದಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಕೈಬಿಟ್ಟಿರುವಂಥದ್ದಂತೂ ಸಾಕಷ್ಟು ಪರಿಣಾಮಗಳಾಗುತ್ತೆ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಒಳಗಿನ ಕಿತ್ತಾಟ ಈ ಬಾರಿ ಬಿಜೆಪಿಗೆ ವರದಾನವಾಗುವ ಸಾಧ್ಯತೆಗಳನ್ನು ಅಲ್ಲಗಳೆಯುವ ಹಾಗಿಲ್ಲ. ಅದನ್ನೇ ಬಳಸಿಕೊಂಡು ಬಿಜೆಪಿ ಮೈತ್ರಿ ಸರ್ಕಾರವನ್ನು ಕಿತ್ತೊಗೆದರೂ ಆಶ್ಚರ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ರಮೇಶ್ ಹಿರೇಜಂಬೂರು, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಸುಳ್ವಾಡಿ ವಿಷಪ್ರಸಾದ ಸೇವನೆ ದುರಂತದಲ್ಲಿ ಮತ್ತೊಬ್ಬರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ 17. ಮೈಸೂರಿನ ಸುಯೋಗ ಆಸ್ಪತ್ರೆಯ ವೆಂಟಿಲೇಟರ್ ಅಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ 45 ವರ್ಷದ ರಂಗನ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೃತ ರಂಗನ್ ದೊರೆಸ್ವಾಮಿ ಮೇಡಿನ ನಿವಾಸಿ. ಇವರ ಪತ್ನಿ ಹಾಗೂ ಪುತ್ರಿ ಕೂಡ ಪ್ರಸಾದ ಸೇವಿಸಿದ್ರು. ಮೈಸೂರಿನ ನಾರಾಯಣ ಹೃದಯಾಲಯದಲ್ಲಿ ಪತ್ನಿ ಈಶ್ವರಿ ಹಾಗೂ ಸುಯೋಗ ಆಸ್ಪತ್ರೆಯಲ್ಲಿ ಮಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿವಿಧ ಆಸ್ಪತ್ರೆಗಳಲ್ಲಿ ಇನ್ನೂ 40 ಅಸ್ವಸ್ಥರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಸೋತಿರೋ ಬಿಜೆಪಿ ಮುಂಬರುವ ಲೋಕಸಭೆ ಚುನಾವಣೆಗೆ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ರೈತರ ಸಾಲ ಮನ್ನಾಕ್ಕೆ ಗಂಭೀರ ಚಿಂತನೆ ನಡೆಸಿದ ಬೆನ್ನಲ್ಲೇ ಜಿಎಸ್ಟಿ ತೆರಿಗೆ ದರವನ್ನು ಕಡಿತಗೊಳಿಸಿದೆ. ಈ ಮೂಲಕ ಜನರಿಗೆ ಕೇಂದ್ರ ಸರ್ಕಾರ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟಿದೆ. 40 ವಸ್ತುಗಳ ಮೇಲಿನ ತೆರಿಗೆಯನ್ನ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಕ್ರಿಸ್ಮಸ್ ಗಿಫ್ಟ್, 40 ವಸ್ತುಗಳ ಮೇಲಿನ ತೆರಿಗೆ ಇಳಿಕೆ. ಪಂಚರಾಜ್ಯ ಚುನಾವಣೆಗಳಲ್ಲಿ ಸೋತ ಬಿಜೆಪಿ ಮುಂಬರುವ ಚುನಾವಣೆಗೆ ರೆಡಿಯಾಗ್ತಿದೆ. ಈ ಮಧ್ಯೆ ಜನರಿಗೆ ಮೋದಿ ಸರ್ಕಾರ ಕ್ರಿಸ್ಮಸ್ ಗಿಫ್ಟ್ ನೀಡಿದೆ. 40 ವಸ್ತುಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡುವ ಮೂಲಕ ವೋಟ್ ಬ್ಯಾಂಕ್ಗೆ ಮುಂದಾಗಿದೆ. ಇನ್ನು ಇಂದು ಸರಕು ಮತ್ತು ಸೇವಾ ತೆರಿಗೆ ಸಮಿತಿಯ 31ನೇ ಸಭೆ ನಡೆಯಿತು. ಸಭೆಯಲ್ಲಿ 40 ವಸ್ತುಗಳ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡಲಾಗಿದೆ. ಟಿವಿ ಮಾನಿಟರ್ ಶೇಕಡ 28-18 ಇಳಿಕೆ. ಟೈರ್ ಪವರ್ ಬ್ಯಾಂಕ್ ಶೇಕಡ 28-18 ಇಳಿಕೆ. ಸಿಮೆಂಟ್ ಶೇಕಡ 28-18 ಇಳಿಕೆ. ಮೋಟಾರ್ ಬೈಕ್ ಶೇಕಡ 28-18 ಇಳಿಕೆಯಾಗಿದ್ದು ಸಿನಿಮಾ ಟಿಕೆಟ್ 100 ರೂಪಾಯಿ ಟಿಕೆಟ್ಗೆ ಶೇಕಡ 12% ತೆರಿಗೆ ವಿಧಿಸಲಾಗಿದೆ. ಸಿನಿಮಾ ಟಿಕೆಟ್ 100 ರೂಪಾಯಿ ಮೇಲ್ಪಟ್ಟ ಟಿಕೆಟ್ಗೆ ಶೇಕಡ 18% ಜಿಎಸ್ಟಿ ವಿಧಿಸಲಾಗಿದೆ.
ಅಂಗವಿಕಲರ ಬಳಕೆ ಉಪಕರಣ ಶೇಕಡ 5% ಜಿಎಸ್ಟಿ ಫಿಕ್ಸ್ ಆಗಿದೆ. ಈ ಬದಲಾವಣೆಯಿಂದ ಈಗ ಕೇವಲ 28 ವಸ್ತುಗಳು ಇನ್ನು ಶೇಕಡ 28% ತೆರಿಗೆ ದರದ ಪಟ್ಟಿಯಲ್ಲಿ ಉಳಿದಂತಾಗಿದೆ. ಈ ಪಟ್ಟಿಯಲ್ಲಿರುವ ವಸ್ತುಗಳು ಬಹುತೇಕ ಅದ್ದೂರಿ ಜೀವನ ಮತ್ತು ದುಶ್ಚಟದ ವಸ್ತುಗಳು, ಹೀಗಾಗಿ ಇದರ ಮೇಲಿನ ತೆರಿಗೆ ಕಡಿಮೆ ಮಾಡಲ್ಲ ಅಂದಿದ್ದಾರೆ ಅರುಣ್ ಜೇಟ್ಲಿ. ಲೋಕಸಭರ ಹತ್ತಿರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ನಿರೀಕ್ಷೆಯಂತೆ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಏನೆಷ್ಟು ದರಗಳನ್ನ ದಿಢೀರನೇ ಕಡಿತಗೊಳಿಸಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎರಡನೇ ದಿನವೂ ಕೆಜಿಎಫ್ ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಬ್ಬೆಸಿದೆ. ಕೋಟಿ ಕೋಟಿ ಕಲೆಕ್ಷನ್ ಅಲ್ಲಿ ಇವತ್ತು ಕೂಡ ಓಡುವ ಕುದುರೆಯಂತಿರೋ ಕೆಜಿಎಫ್ ಬರೋಬ್ಬರಿ 24 ಕೋಟಿ ಕಲೆಕ್ಷನ್ ಗಳಿಸಿದೆ. ಅಂದ್ರೆ ನಿನ್ನೆಯ 24 ಕೋಟಿ ಹಾಗೂ ಇಂದಿನ 25 ಕೋಟಿ ಸೇರಿ ಇಂದಿಗೆ ಕೆಜಿಎಫ್ ನ ಕಲೆಕ್ಷನ್ 49 ಕೋಟಿ. ಎರಡನೇ ದಿನದಲ್ಲಿ ಚಿತ್ರದ ಬಂಡವಾಳವನ್ನ ವಾಪಸ್ ಪಡ್ಕೊಂಡಿರೋ ಕೆಜಿಎಫ್ ಯಶಸ್ಸಿನ ನಗು ಬಿಡ್ತಾ ಇದೆ. ಈ ಮಧ್ಯೆ ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ ನ ಗೆಲುವಿನ ಖುಷಿಯಲ್ಲಿ ಲೈವ್ಗೆ ಬಂದು ಎಲ್ರಿಗೂ ಧನ್ಯವಾದ ತಿಳಿಸಿದ್ರು. ಪೈರಸಿ ಆದ್ರೆ ರಿಪೋರ್ಟ್ ಮಾಡಿ, ಇದು ನಿಮ್ಮ ಚಿತ್ರ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. Thank you. I just can't say anything more than this. Thank you. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಸಾಗರ ರಾಕ್ಷಸ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.